गुड न्यूज देश कोट्यांतर रैतरिगे सिहि सुद्दि कोट्ट केंद्र सरकार पीएम कुसुम योजने मार्च 2026 रवरेगे विस्तरणे एनिदु योजने एनु रैतरिगे लाभ डीटेल आगि नोडोण अदक्किंत मोदलु नीवु नम्म चानल गे दोरेगे सब्सक्राइब आगिल्लवेंद्रे दयविट्टु सब्सक्राइब आगि पक्कदल्लि काणिसुव गंटे कूड ओत्ति इदरिंद नावु हाकुव सरकारद योजनेगळु एल्लवन्नु कूड उचितवागि नीवु नोडुत्तीरा ई ओंदु वीडियोगे लाइक माडि वीडियोन निम्म गेळेयरिगू कूड शेर माडि ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಹಲವಾರು ಯೋಜನೆಗಳನ್ನು ಈಗಾಗಲೇ ನೀಡಿದ್ದು ವಿಶೇಷವಾಗಿ ರೈತರಿಗೂ ಕೂಡ ಹಲವಾರು ಯೋಜನೆಗಳನ್ನು ನೀಡಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ರೈತರಿಗಾಗಿ ಮತ್ತೊಂದು ಯೋಜನೆಯ ಸಿಹಿ ಸುದ್ದಿಯನ್ನು ನೀಡಿದೆ ಅದೇ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯ ಅವಧಿಯನ್ನು ಈಗ ಮಾರ್ಚ್ 2026 ರವರೆಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವಾರ್ಷಿಕವಾಗಿ 6000 ಕಿಸಾನ್ ಮಾನ್ಧನ್ ಯೋಜನೆ ಪಿಂಚಣಿ ಸೌಲಭ್ಯ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ನಷ್ಟವಾದಾಗ ಪರಿಹಾರ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಅದೇ ರೀತಿ ಪಿಎಂ ಕುಸುಮ್ ಯೋಜನೆ ಕೂಡ ಒಂದಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಹರ ರೈತರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡಲು ಸಬ್ಸಿಡಿ ನೀಡುವ ಮೂಲಕ ಸೌರಶಕ್ತಿಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಹೌದು ಸ್ನೇಹಿತರೆ ಇದೇ ಕುರಿತಂತೆ ಕೇಂದ್ರ ಇಂಧನ ಸಚಿವರಾದಂತ ಆರ್ ಕೆ ಸಿಂಗ್ ಎನ್ನುವರು ಲೋಕಸಭೆಯಲ್ಲಿ ಇದೇ ಒಂದು ವಿಷಯವನ್ನು ಈಗ ಬಹಿರಂಗಪಡಿಸಿ ಮಾತನಾಡಿದ್ದು ಹಲವಾರು ರಾಜ್ಯಗಳು ಮತ್ತು ಅನುಷ್ಠಾನ ಸಂಸ್ಥೆಗಳು ಈ ಒಂದು ಯೋಜನೆಯನ್ನು ವಿಸ್ತರಿಸುವಂತೆ ಮನವಿ ಮಾಡಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಮಾರ್ಚ್ 2026 ರವರೆಗೆ ವಿಸ್ತರಿಸಲು ನಿರ್ಧಾರ ತೆಗೆದುಕೊಂಡಿದೆ ಎಂದು ತಿಳಿಸಿದ್ದಾರೆ ಹಾಗಾದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯ ಪ್ರಯೋಜನಗಳು ಏನು ಎಂಬ ನಿಮ್ಮ ಪ್ರಶ್ನೆಯಾಗಿದ್ದರೆ ಅದಕ್ಕೆ ಉತ್ತರ ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸಿ ರೈತರು ತಮ್ಮ ಹೊಲಗಳಿಗೆ ಉಚಿತವಾಗಿ ನೀರಾವರಿ ಮಾಡಬಹುದು ಹೌದು ಸೋಲಾರ್ ಸಿಸ್ಟಮ್ ಅನ್ನು ಸ್ಥಾಪಿಸುವುದರಿಂದ ನಿಮ್ಮ ವಿದ್ಯುತ್ ಬಿಲ್ ಕಡಿಮೆ ಮಾಡಬಹುದು ಸ್ನೇಹಿತರೆ ಮತ್ತು ಭಾರಿ ವಿದ್ಯುತ್ ಬಿಲ್ ಹೊರೆವು ಕೂಡ ನೀವು ಇಲ್ಲಿ ತಪ್ಪಿಸಬಹುದು ವಿದ್ಯುತ್ ಕಡಿತದಿಂದಲೂ ಕೂಡ ರೈತರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಕೇವಲ ಇಷ್ಟೇ ಅಲ್ಲದೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಮೂಲಕ ಸೋಲಾರ್ ಪಂಪ್ ಸೆಟ್ ವ್ಯವಸ್ಥೆಯಿಂದ ನೀವೇ ವಿದ್ಯುತ್ತನ್ನು ಉತ್ಪಾದಿಸಬಹುದು ನಿಮ್ಮ ಬಳಕೆಗೆ ಹೆಚ್ಚುವರಿಯಾಗಿ ನೀವು ವಿದ್ಯುತ್ ಉತ್ಪಾದಿಸಿದರೆ ಅದನ್ನು ವಿದ್ಯುತ್ ವಿತರಣಾ ನಿಗಮಕ್ಕೂ ಕೂಡ ಮಾರಾಟ ಮಾಡುವ ಮೂಲಕ ಹಣವನ್ನು ಕೂಡ ಗಳಿಸಬಹುದು ಸ್ನೇಹಿತರೆ ನಿಮ್ಮ ಬಳಿ ಖಾಲಿ ಭೂಮಿ ಇದ್ದರೆ ಅದನ್ನು ಸರ್ಕಾರಕ್ಕೆ ಗುತ್ತಿಗೆ ನೀಡಿ ಸ್ವಾಧೀನವೂ ಕೂಡ ಪಡಿಸಿಕೊಳ್ಳಬಹುದು ನಿಮ್ಮ ಜಮೀನಿನಲ್ಲಿ ಸೋಲಾರ್ ಸಿಸ್ಟಮ್ ಅಳವಡಿಸಲು ಸರ್ಕಾರವೇ ನಿಮಗೆ ಬಾಡಿಗೆ ಕೂಡ ನೀಡುತ್ತದೆ ಹಾಗಾದರೆ ಈ ಒಂದು ಯೋಜನೆಯಲ್ಲಿ ಎಷ್ಟು ಸಬ್ಸಿಡಿ ಲಭ್ಯವಿದೆ ಎಂದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನು ಸ್ಥಾಪಿಸಲು 60% ವರೆಗೆ ನೀವು ಸಹಾಯಧನವನ್ನು ಪಡೆಯಬಹುದು ಅಂದರೆ 100 ರೂಪಾಯಿ ಖರ್ಚು ಆದಲ್ಲಿ 60 ರೂಪಾಯಿ ಹಣ ಸರ್ಕಾರವೇ ನೀಡುತ್ತದೆ ಉಳಿದ 40 ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತದೆ ಹೌದು ಸ್ನೇಹಿತರೆ ಶೇಕಡ 30%ರಷ್ಟು ಕೇಂದ್ರ ಸರ್ಕಾರ ಮತ್ತು ಶೇಕಡ 30%ರಷ್ಟು ರಾಜ್ಯ ಸರ್ಕಾರ ಈ ರೀತಿಯಾಗಿ 60%ರಷ್ಟು ಹಣ ಸರ್ಕಾರವೇ ನಿಮಗೆ ನೀಡುತ್ತದೆ ಸ್ನೇಹಿತರೆ ಇನ್ನು ಉಳಿದ 40%ನಲ್ಲಿ ಮತ್ತೆ 30% ನೀವು ಬ್ಯಾಂಕಿನಿಂದ ಸಾಲವನ್ನು ಪಡೆದು ಶೇಕಡ 10%ರಷ್ಟು ನೀವು ಹಣವನ್ನು ಹಾಕಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ನೀವು ಕೂಡ ಕುಸುಮ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಈ ಒಂದು ಪಂಪ್ ಸೆಟ್ಗಳನ್ನು ಪಡೆದಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವಿಡಿಯೋನ ಶೇರ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ